ಮೊದಲನೆಯ ಪ್ರಶ್ನೆ ಗುರುದೇವ ಎಂದು ಯಾರನ್ನ ಕರೆಯುತ್ತಾರೆ ಎ ಭೀಷ್ಮ ಬಿ ಅಂಬೇಡ್ಕರ್ ಸಿ ನಾಗಚಂದ್ರ ಡಿ ರವೀಂದ್ರನಾಥ ಟ್ಯಾಗೋರ್ ಸರಿಯಾದ ಉತ್ತರ ಆಪ್ಷನ್ ಡಿ ರವೀಂದ್ರನಾಥ ಟ್ಯಾಗೋರ್ ಎರಡನೆಯ ಪ್ರಶ್ನೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ಎ ಕೇರಳ ಬಿ ಅಸ್ಸಾಂ ಸಿ ಬಿಹಾರ ಡಿ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಮೂರನೆಯ ಪ್ರಶ್ನೆ ಪುರಾಣಗಳ ಪ್ರಕಾರ ಅಂಗಾಲಿನಲ್ಲಿ ಕಣ್ಣನ್ನ ಹೊಂದಿರುವ ಋಷಿ ಯಾರು ಎ ಅಂಗೀರಸ ಮಹರ್ಷಿ ಬಿ ಭೃಗು ಮಹರ್ಷಿ ಸಿ ಕಶ್ಯಪ ಮಹರ್ಷಿ ಡಿ ವಿಶ್ವಾಮಿತ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಭೃಗು ಮಹರ್ಷಿ ನಾಲ್ಕನೆಯ ಪ್ರಶ್ನೆ ಪ್ರಪಂಚದಾದ್ಯಂತ ಬಳಸುವ ತರಕಾರಿ ಯಾವುದು ಎ ಬೆಂಡೆಕಾಯಿ ಬಿ ಮೆಣಸಿನಕಾಯಿ ಸಿ ಟೊಮ್ಯಾಟೊ ಡಿ ಈರುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಟೊಮ್ಯಾಟೊ ಐದನೆಯ ಪ್ರಶ್ನೆ ರೈಲಿನ ಕೊನೆಯ ಬೋಗಿಯಲ್ಲಿ ಕ್ರಾಸ್ ಗುರುತು ಏಕೆ ಇರುತ್ತೆ ಎ ಹಳ್ಳಿಗಳು ತಪ್ಪಿಲ್ಲವೆನ್ನಲು ಬಿ ಅಪಾಯ ಇಲ್ಲವೆನ್ನಲು ಸಿ ಅಪಾಯವೆಂದು ಡಿ ಕರೆಂಟ್ ಸೂಚನೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಪಾಯ ಇಲ್ಲವೆನ್ನಲು ಆರನೆಯ ಪ್ರಶ್ನೆ ಮಾನವನ ಶರೀರದಲ್ಲಿ ಶೇಕಡ ಎಷ್ಟು ಭಾಗ ನೀರು ಇರುತ್ತೆ ಎ 80% ಬಿ 75% ಸಿ 90% ಡಿ 100% ಸರಿಯಾದ ಉತ್ತರ ಆಪ್ಷನ್ ಎ 80% ಏಳನೆಯ ಪ್ರಶ್ನೆ ಅತ್ಯಂತ ಸಣ್ಣ ಗೂಡನ್ನು ಕಟ್ಟುವ ಪಕ್ಷಿ ಯಾವುದು ಎ ಹಮ್ಮಿಂಗ್ ಬರ್ಡ್ ಬಿ ಕಾಗೆ ಸಿ ಗುಬ್ಬಿ ಡಿ ಕೋಗಿಲೆ ಸರಿಯಾದ ಉತ್ತರ ಆಪ್ಷನ್ ಎ ಹಮ್ಮಿಂಗ್ ಬರ್ಡ್ ಎಂಟನೆಯ ಪ್ರಶ್ನೆ ಹೆಚ್ಚಾಗಿ ಮೀನನ್ನು ತಿಂದರೆ ಯಾವ ರೋಗ ಬರುವುದಿಲ್ಲ ಎ ಹೃದಯಾಘಾತ ಬಿ ಬಿಪಿ ಸಿ ಸಕ್ಕರೆ ಕಾಯಿಲೆ ಡಿ ಕಣ್ಣು ನೋವು ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ ಒಂಬತ್ತನೆಯ ಪ್ರಶ್ನೆ ಯಾವ ರಾಜ್ಯದ ಜನರು ನಾಯಿಯ ಮಾಂಸವನ್ನು ತಿನ್ನುತ್ತಾರೆ ಎ ಬಿಹಾರ್ ಬಿ ಒರಿಸ್ಸಾ ಸಿ ರಾಜಸ್ಥಾನ ಡಿ ನಾಗಾಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗಾಲ್ಯಾಂಡ್ ಹತ್ತನೆಯ ಪ್ರಶ್ನೆ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಎ ಬೆಳಗಾವಿ ಬಿ ಉಡುಪಿ ಸಿ ಹಾವೇರಿ ಡಿ ಬಾಗಲಕೋಟೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭವಾಗಲಿ ಶುಭ ಸಂಜೆ